ಮುಳುಬಾಗ್ಲನ್ನೇ ಸಮೃದ್ಧವಾಗಿ ಕಟ್ಟಬೇಕು ಅಂತ ಅದೊಂದು ಅದನ್ನು ಕನ್ಸಿಟ್ಕೊಂಡಿದ್ದೀರಿ ಬಟ್ ಒಂದು ಮಾತು ಹೇಳಿದ್ರಿ ಯಾಕಂದರೆ ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆ ಆಡೋದ್ನ ತಿಂದದ್ನ ಅರಗಿಸ್ಕೋಬೇಕು ಆಡದನ್ನ ಜಯಿಸ್ಕೋಬೇಕು ನೀವು ಕೊಟ್ಟಿರೋ ಮಾತ್ರ ಉಳಿಸ್ಕೊಡೋಕಲ್ಲ ನೀವು ಗಮನ ಕೊಡ್ತೀರಿ ಅನ್ನೋ ಭರವಸೆ ನಮಗಿದೆ ಯಾಕಂತಂದರೆ ಯಾವತ್ತೂ ಜನಗಳ ಜೊತೆ ಯಾರಿರ್ತಾರೆ ಅವನು ಮಾತ್ರ ಜನನಾಯಕ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಹುತೇಕ ಜನ ಕೂಡ ಅದನ್ನು ನಂಬ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೀವು ಇವತ್ತಿಷ್ಟೊಂದು ಜೋಶ್ ಆಗಿ ಗಟ್ಟಿಯಾಗಿ ಮಾತಾಡ್ತಿರೋ ಕಾರಣ ಮುಳುಬಾಗ್ಲು ಪಿನ್ ಟು ಪಿನ್ ಸಮಸ್ಯೆನ ನೀವು ಅರ್ತ್ಕೊಂಡಿದ್ದೀರಿ ಮುಳುಬಾಗ್ಲಿಗೆ ಏನು ಬೇಕು ಅಂತ ಅರ್ಥಕೊಂಡಿದಿರಿ ಆಮೇಲೆ ಇವತ್ತಿಲ್ಲಿ ಕುತ್ಕೊಂಡು ಯಾರೋ ಇದ್ದವ್ರನ್ನ ಆತ ಕೆಲಸ ಮಾಡಿಲ್ಲ ಆತ ಕಳ್ಳ ಆತ ಭ್ರಷ್ಟ ಆತ ಫೋರ್ ಟ್ವೆಂಟಿ ಅಂತೇಳಿ ರಾಜಕೀಯ ಮಾಡ್ತಿಲ್ಲ ಯಾರನ್ನೋ ತೇಜೋ ಮಾಡಿ ರಾಜಕೀಯ ಮಾಡಲ್ಲ ಶಿವೋರೆ ನಾನು ನನ್ನ ಕೆಪಾಸಿಟಿ ಏನು ನನ್ನ ಸ್ಟ್ರೆಂತ್ ಏನು ಅದ್ರ ಮೇಲೆ ರಾಜಕೀಯ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಗಂಟಾ ಘೋಷವಾಗಿ ಹೇಳ್ತಾ ಇದೀರಿ ಆ ನೇರವಂತಿಕೆ ನಿಮ್ಗೆ ಇರೋದೇ ನಿಮ್ಮನ್ನ ಕಾಪಾಡತ್ತೆ ಅಂತ ಹೇಳ್ತಾ ಇನ್ನೇನಾರು ಹೇಳೋದಿದ್ಯಾ ಮುಳುಬಾಗ್ಲಿ ಜನಕ್ಕೆ ಫೈನಲ್ ಆಗಿ ನನ್ನ ಒಂದೇ ನಾನು ನಿಮ್ಮನ್ನು ಕೇಳ್ಕೊಂತೀನಿ ಎಲ್ಲರೂ ನೋಡಿದ್ದೀರಿ ಉದ್ದಿಮೆಗಳು ನೋಡಿದ್ದೀರಿ ರಿಟೇಲ್ ಅಪ್ಷನ್ ನೋಡಿದ್ದೀರಿ ನಾಗೇಶ್ವರ್ ಕೂಡ ಅಪ್ಷನ್ ಆಗಿ ಬಂದವರು ನಾನೊಬ್ಬ ಯುವಕ ಇದ್ದೀನಿ ನನ್ನೂ ಸರ್ ನೋಡಿ ಬಹುಶಃ ನಾನು ವಚನ ಆದರೆ ನನ್ನೂ ಪಕ್ಕಿಡಿ ನಾನು ಒಂದೇ ಕೇಳೋದು ಅಭಿವೃದ್ಧಿ ಪರ ಯಾರು ನಿಮ್ಮ ಜೊತೆ ನಿಲ್ತಾರೆ ಅವ್ರಿಗೊಂದು ಅವಕಾಶ ಕೊಡಿ ಯಾಕೆಂದರೆ ಮುಳುಬಾಗಲ್ ಮೂಡಲ್ ಕ್ಷೇತ್ರ ಐತಿಹಾಸಿಕ ಕ್ಷೇತ್ರ ಭವಿಷ್ಯ ಐದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಸ್ಥಾನಮಾನ ಇದೆಯಲ್ಲ ಕುರುಡುಮಲೆ ಪ್ರತಿಷ್ಠಿತ ಗಂಗರು ಮತ್ತು ಕದಂಬರು ಆಡಿರತಕ್ಕಂಥ ನಾಡು ನಮ್ಮದು ಇಲ್ಲಿ ಇವತ್ತು ಚಂದ್ರಗಿರಿ ಬೆಟ್ಟದಿಂದ ಬರಬೇಕಾದ್ರೆ ಇವತ್ತು ನಮ್ಮದು ಮೂಲ ಸ್ಥಾನ ಮುಳುಬಾಗಲ್ ಈ ಮುಳುಬಾಗಲ್ನ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಕ್ಕೆ ನಾವು ತೊಗೊಂಡು ಹೋಗಬೇಕು ಅಂತಂದರೆ ರಾಮಲಿಂಗೇಶ್ವರ ಹಾವಣಿ ಇವತ್ತು ಉದ್ಭವ ಮೂರ್ತಿ ಅದಲ್ವಾ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಹೈದರಾಲಿ ಆಂಡು ಆಂಜನೇಯ ಸ್ವಾಮಿ ಇದು ಪ್ರತಿಷ್ಠಿತ ಇತಿಹಾಸ ಪುಸ್ತಕ ಬರ್ತಕ್ಕಂಥ ಒಂದು ನಮ್ಮ ನಾಡು ಅದು ಈ ನಾಡನ್ನು ನಾವು ಎತ್ತಿಡಬೇಕಂತಂದರೆ ಸರಿಯಾದ ನಾಯಕತ್ವ ಒಬ್ಬ ಬೇಕು ದಯವಿಟ್ಟು ಈ ಸಮೃದ್ಧಿ ಮಂಜುನಾ ಒಂದು ಸಾರಿ ನಂಬಿ ಇಡೀ ಇತಿಹಾಸ ಪುಟಗಳಲ್ಲಿ ಮತ್ತೊಮ್ಮೆ ಮುಳುಬಾಗಿಲ ಕ್ಷೇತ್ರವನ್ನು ಎತ್ತಿ ಹಿಡಿತಕ್ಕಂಥ ಕರ್ತವ್ಯ ನಾನು ಮಾಡ್ತೀನಿ ದಿಸ್ ಮೈ ಜಾಬ್ ನಾನು ರಾಜಕೀಯ ಮಾಡಿಕ್ಕೆ ಬಂದಿಲ್ಲ ಇಲ್ಲಿ ರಾಜಕಾರಣ ಮಾಡಬೇಕಾದ್ರೆ ಬೇರೆ ಕಡೆ ಮಾಡ್ಕೊತ ಇದೆ ಇಡೀ ಮುಳುಬಾಗಲ ಕ್ಷೇತ್ರನ ಆ ಭಗವಂತ ಏನು ಕರ್ಕೊಂಬಂದು ಇವತ್ತು ನನ್ನ ಕುತೂಹಲವಾಗಿದೆ ಒಂದು ಬಾರಿ ಅವಕಾಶವನ್ನು ಮಾಡಿ ಮತ್ತೆ ಕರ್ನಾಟಕ ಇತಿಹಾಸನ ನೋಡ್ತಕ್ಕಂಥ ಕೆಲಸ ಮುಳುಬಾಗ್ಲಲ್ಲಿ ಮಾಡದೇ ಇದ್ರೆ ನನ್ನ ಜನಾಯಕ ಆಗೋದಿಲ್ಲ ಒಂದು ಸಾರಿ ನನ್ನ ನಂಬಿ ಎಸ್ ಬಿಸ್ನೆಸ್ಮ್ಯಾನ್ಗಳ ರಾಜಕಾರಣಕ್ಕೆ ಬಂದರೆ ಕೇವಲ ಬಿಸ್ನೆಸ್ ಮಾಡ್ತಾರೆ ಜನಸೇವೆ ಮಾಡಲ್ಲ ಜನನಾಯಕರಾಗಲ್ಲ ಅನ್ನೋದು ಒಂದು ಮಾತು ಆದರೆ ಆ ಮಾತಿಗೆ ಅಪವಾದ ಅಂತ ಅನ್ನೋ ರೀತಿ ಸಮೃದ್ಧಿ ಮಂಜುನಾಥ್ ಅವರು ಬಿಸ್ನೆಸ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಮ್ಯಾನ್ ಜನಸಭೆ ಮಾಡ್ಬೇಕಾದ್ರೆ ಜನನಾಯಕ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಯಾಕೆ ಈ ವಿಷಯನ ನೇರವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಕೆಲವೊಂದು ಸನ್ನಿವೇಶದಲ್ಲಿ ಸಮೃದ್ಧಿ ಮಂಜುನಾಥ್ ಐದು ವರ್ಷ ಬಿಸ್ನೆಸ್ಸು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಮುಳುಬಾಗ್ಲಲ್ಲಿ ನಿಂತ್ಕೊಂಡು ಸಮೃದ್ಧವಾದ ಕಟ್ಟಬೇಕು ಕ್ಷೇತ್ರ ಅಂತ ಓಡಾಡ್ಕೊಂಡು ಕನಸು ಕಟ್ಕೊಂಡಿದ್ದಾರೆ ನನಗೆ ಭಾಳ ಆಶ್ಚರ್ಯ ಆಗಿದ್ದು ಆ ಕ್ಷೇತ್ರದ ಇತಿಹಾಸ ಆ ದೇವಸ್ಥಾನಗಳ ಇತಿಹಾಸ ಎಲ್ಲವನ್ನೂ ತಿಳ್ಕೊಂಡ್ರೆ ಮಾ ರಾಜಕಾರಣ ಮಾಡೋದಿಲ್ಲ ಕೆಲವು ರಾಜಕೀಯ ಅಪ್ಪಿಗೆ ನಾನು ಈ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಅದಲ್ಲದ ಅದೆಲ್ಲದರ ಜೊತೆಗೆ ಕ್ಷೇತ್ರದ ಇತಿಹಾಸ ಏನು ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಕ್ಕೆ ಮುಳುಬಾಗ್ಲೆ ಹೆಂಗೆ ಕನೆಕ್ಟ್ ಆಗುತ್ತೆ ಎಲ್ಲ ಎಲ್ಲಿ ತಿಳ್ಕೊಂಡಿರ್ದನಲ್ಲ ಇತಿಹಾಸ ಪುಟ್ಟ ಸರ್ ಕರ್ನಾಟಕ ಇತಿಹಾಸದಲ್ಲಿ ಓದಿದ್ವಿ ವಂಡರ್ಫುಲ್ ರಾಜಕಾರಣದಲ್ಲಿ ಈ ಥರದವ್ರು ಅಪರೂಪ ಅಪರೂಪ ಅಂತಂದ್ರೆ ಮೇಲ್ನೋಟಕ್ಕೆ ಮಾತ್ರ ಎಲ್ಲ ಗೊತ್ತು ಅಂತ ಬಿಲ್ಡಪ್ ಕೊಡ್ತಾರೆ ಆದರೆ ವಾಸ್ತವವಾಗಿ ರಾಜಕೀಯಕ್ಕೆ ಮುಳುಬಾಗ್ಲೆ ಕಾಲಿಟ್ಟಾಗಿಂದು ಕೂಡ ಮುಳುಬಾಗ್ಲ ಇತಿಹಾಸ ತಿಳ್ಕೊಂಡು ಮುಳುಬಾಗ್ಲಿಗೆ ಏನು ಬೇಕು ಮುಳುಬಾಗ್ಲೇ ಏನು ಮಾಡಬೇಕು ತಮ್ಮ ಕನಸಿನ ಮುಳುಬಾಗ್ಲು ಸಮೃದ್ಧ ಕಟ್ಟಕ್ಕೆ ಬೇಕು ಅನ್ನೋ ದಿಸೆಯಲ್ಲಿ ಸಮೃದ್ಧಿ ಮಂಜುನಾಥ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ತೇನೆ ಜನ ಯೋಗ್ಯರು ಓಟ್ ಹಾಕ್ಬೇಕು ಅರ್ಹರಿಗೆ ಓಟ ಹಾಕಬೇಕು ಆ ಯೋಗ್ಯತೆ ಅರ್ಹತೆ ಇವರಲ್ಲಿ ಇದೆ ಅಂತ ಭಾವಿಸಿದ್ರೆ ನೀವು ಅವ್ರನ್ನ ಸಪೋರ್ಟ್ ಮಾಡ್ಬೋದು ಮಾಡ್ತೀರಿ ಅನ್ನೋ ಭರವಸೆ ಅವ್ರಿಗೂ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಭಾಳ ಬ್ಯುಸಿ ನಿದ್ಯೂ ಕೂಡ ಮಾಡ್ತಿಲ್ಲ ಟ್ವೆಂಟಿ ಫೋರ್ ಇಂಟು ಸವನ್ ಕೆಲಸ ಮಾಡ್ತಾಯಿದ್ದೀರಿ ಫ್ರೀ ಇದ್ದಾಗ ಕುಮಾರಸ್ವಾಮಿ ಅವ್ರ ಜೊತೆ ಸಾಥ್ ಕೊಡ್ತೀರಿ ಇಲ್ಲ ಅಂದಾಗ ಮುಳುಬಾಗ್ಲಲ್ಲಿ ಇರ್ತೀರಿ ಏನೋ ಟೈಮ್ ಕೊಟ್ಟು ನಮ್ಮ ಸ್ಟುಡಿಯೋಗೆ ಬಂದಿರಿ ಒಳ್ಳೇದಾಗಿ ಥ್ಯಾಂಕ್ ಯು ಸೊ ಮಚ್